ಜಾನು, ಆಫೀಸಿಗೆ ಲೇಟ್ ಆಗ್ತಿದೆ, ಟಿಫನ್ ಬಡ್ಸ್ ಬಾ ಬೇಗ. ಏನು ದೇವ್ರ ಹತ್ರ ದೊಡ್ಡ ಅಪ್ಲಿಕೇಶನ್ ಹಾಕಿರೋಂಗಿದೆ? ಏನು ಸಮಾಚಾರ? ಇನ್ನೇನಿರತ್ತೆ ರೀ, ನೀವು ನನಗೆ ಎಲ್ಲಾನು ಕೊಟ್ಟಿದ್ದೀರ, ಮತ್ತಿನ್ನೇನು ಕೇಳಲಿ ಹೇಳಿ. ಆದರೆ ಒಂದನ್ನು ಮಾತ್ರ ಸ್ಪೆಷಲಾಗಿ ಕೇಳಿಕೊಂಡೆ. ಏನು? ದೇವ್ರೆ, ನನ್ನ ಗಂಡಂಗೆ ಕೋಪ ಸ್ವಲ್ಪ ಕಡಿಮೆ ಮಾಡಿಬಿಡಪ್ಪ ಅಂತ. ಸರಿ. ಸಾಯಂಕಾಲ ಸ್ವಲ್ಪ ಬೇಗ ಬನ್ನಿ ಪ್ಲೀಸ್. ಸರಿ, ಆಯ್ತು, ನೋಡೋಣ. ಹಲೋ, ಎಲ್ಲಿದ್ದೀಯಾ? ಹಾಂ, ಬಂದೆ ಬಂದೆ, ಇಲ್ಲೇ ಆನ್ ದ ವೇ ಬರ್ತಾ ಇದ್ದೀನಿ. ಸ್ವಲ್ಪ ಲೇಟ್ ಆಯ್ತು ಕಣ, ಇಲ್ಲೇ ಕಾರ್ನರಲ್ಲಿ ಬರ್ತಾ ಇದ್ದೀನೋ. ಏಯ್, ಏನೋ ಗುರಾಯಿಸ್ತೀಯ ಇಡೇಟ್? ಗಾಡಿ ಓಡಿಸುವಾಗ ಫೋನಲ್ಲಿ ಬೇರೆ ಮಾತಾಡ್ಕೊಂಡು ಹೋಗ್ತೀಯಾ? ಎಲ್ಲಿಟ್ಕೊಂಡಿದ್ದೀಯ ನಿನ್ನ ಬುದ್ಧಿನ? ಯಾರೋ ಈಡೆಟ್ಟು, ನೀನೇ ಕಣ ಈಡೆಟ್ಟು, ನಿನಗ್ ನೋಡ್ಕೊಂಡು ಓಡ್ಸಕ್ ಬರಲ್ವ ಗಾಡಿ ಸರಿಯಾಗಿ? ಹಾ, ಅಯ್ಯೋ, ನಿನ್ ಗಾಡಿ ಟಚ್ ಮಾಡೋದಲ್ದೆ ನನಗೆ ಜೋರ್ ಮಾಡ್ತೀಯ? ಗಾಡಿ ಸ್ಕ್ರಾಚ್ ಆಗಿದೆ, ಮುಚ್ಕೊಂಡು ಸರಿ ಮಾಡಿಸ್ಕೊಡ್ಬಾ. ಏನೋ ಮುಚ್ಕೊಂಡು ಅಂತ ಇದೆಯಾ? ತಪ್ಪು ನಿಂದು, ನೀನೇ ರೆಡಿ ಮಾಡಿಸ್ಕೊಳೋ, ನಾನು ಯಾಕೋ ಮಾಡಿಸ್ಲಿ? ನಾನು ಮಾಡ್ಸಲ್ಲ ಅಂದರೆ ಮಾಡ್ಸಲ್ಲ, ಅದೇನು ಮಾಡ್ಕೊಂತೀಯ ಮಾಡ್ಕೋಗಲೇ. ನೋಡೋ, ಸುಮ್ಮನೆ ದೊಡ್ಡದು ಮಾಡಬೇಡ, ಸರಿ ಮಾಡಿಸ್ಕೊಡ್ಬಾ. ಇಲ್ಲ ಅಂತಂದರೆ ಬೆಳಿಗ್ಗೆ ಅದು ಯಾವ ಮಗ್ಲಲ್ಲಿ ಎತ್ತಿದೆಯಾ? ಏನೋ ಏನೋ ಮಾಡ್ತೀಯಾ, ಏನೋ ಮಾಡ್ತೀಯಾ. ಏಯ್, ನನ್ನ ಮಗನೇ, ನನ್ನೇ ಹೊಡ್ತೀಯಲ್ಲ, ನಿನ್ನ ಬಿಡಲ್ಲಲೇ, 2 ನಿಮಿಷ ನಿಂತ್ಕೊಳೋ. ಹೋಗಲ್ಲೇ. ಬೈದಿಂದ ಎಸ್ಕೇಪ್ ಆಗ್ತಿದ್ಯಲ್ಲೋ ನನ್ ಮಗ್ನೆ, ಸಿಕ್ತೀಯ ಹೋಗೋ, ನೋಡ್ಕೊಂತೀನಿ. ಹೋಗಲ್ಲಿ. ಲೋ, ಅಲ್ಲಿಂದ ಇಲ್ಲಿಗೆ ಬರೋಕ್ಕೆ ಯಾಕೋ ಇಷ್ಟು ಲೇಟು? ಏನೋ ಕೆನ್ನೆ ಮೇಲೆ ಮಾರ್ಕು, ಅಂಥದ್ದೇನಾಯ್ತೋ? ಸಣ್ಣ ಆಕ್ಸಿಡೆಂಟ್ ಆಯ್ತು, ಅವ್ನ ಕಾರ್ಗೇನೂ ಆಗಿಲ್ಲ ಮಗ, ಸ್ಕ್ರ್ಯಾಚ್ ಆಗಿದೆ, ರೆಡಿ ಮಾಡ್ಸ್ ಬಾ ಅಂತ ಹೇಳಿ ಬೈದಿದ್ದಲ್ದೆ ಕೆನ್ನೆ ಓಡ್ದೆ ಸ್ಕಿಪ್ ಆಗ್ಬಿಟ್ಟ ನನ್ನ ಮಗ. ನಿಂತ್ಕೊಂಡಿದ್ರೆ ಇರ್ತಾಯ್ತು ಅವನಿಗೆ. ನಿನ್ಗೆ ಹೊಡೆದ್ನ, ಎಲ್ಲಿಗೆ ಹೋಗ್ತಾನೆ? ಸಿಕ್ಕೆ ಸಿಗ್ತಾನೆ, ಸಿಕ್ಕದಾಗ ನೋಡ್ಕೊಳ್ಳೋಣ. ಬಾ, ಟೀ ಕುಡಿಯೋಣ. ಹಾಯ್
ಅದೇ ಅದೇ ಕಾರ್ ಮಗ ಅವನೇ. ಹಿಡಿಯೋ ಕೆಳಗೆ ನಾನು ಮಗನೇ. ಏಯ್ ಹೇಳ್ಕೋಬಾರ ಅವನ್ನ. ಏಯ್ ಏಯ್ ಹೊಡೆದು ಎಸ್ಕೇಪ್ ಆಗ್ತೀಯನೋ ಬೋಳಿ ಮಂಗಡೆ. ಏಯ್ ನನ್ನ ಕೆನ್ನೆಗೆ ಹೊಡಿತೀಯನೋ ನೋಡಿ. ಅವಾಗ್ಲೂ ಇದನ್ನೇ ಹೇಳಿದ್ದು, ನೀವೇ ನನ್ನ ಕಾರಿಗೆ ಅಡ್ಡ ಬಂದಿದ್ದು, ನನ್ನ ಕಾರ್ ಸ್ಕ್ರಾಚ್ ಕೂಡ ಆಗಿದೆ. ತಪ್ಪು ನಿಮ್ದು, ತಪ್ಪು ನಿಮ್ದಿದ್ರು ನನ್ ಮೇಲೆ ಕೈ ಮಾಡೋ ಸರಿ ಬರಲ್ಲ. ಬ್ರೋ ಯಾಕೆ ಸುಮ್ಮನೆ ಮಾತಾಡಿ? ಆ ಸ್ಪಾಟಲ್ಲಿ ನೀವು ಇರಲೇ ಇಲ್ಲ ಅಲ್ಲಿ. ತಪ್ಪು ಅವ್ರದಿದ್ರು, ತುಂಬ ದೊಡ್ಡ ಇಶ್ಯೂ ಮಾಡ್ತಿದ್ದೀರ ನೀವು. ಅವ್ನ ತಪ್ಪು ನಿನ್ ತಪ್ಪು ಅಂತ ಜಡ್ಜ್ ಮಾಡಕ್ ನಾನೇನ್ ಜಡ್ಜ್ ಏನಲ್ಲಿ? ನನ್ನ ಫ್ರೆಂಡ್ ಮೇಲೆ ಕೈ ಮಾಡಿದ್ಮೇಲೆ ಮುಗಿತು, ಯಾವನಾದ್ರೆ ನನ್ಗೇನೋ. ನನ್ನ ಮಕ್ಕಳ, ನಾನೊಬ್ಬನೇ ಸಿಕ್ಕಿದ್ದೀನಿ ಅಂತ ಹೊಡೆದ್ರಲ್ಲ, ನಿಮ್ಮನ್ನೊಂದು ಕೈ ನೋಡ್ಕೋತೀನಿ ಕಣ್ರು. ಏನೋ ನೋಡ್ಕೊಳ್ತೀಯಾ, ಇನ್ನೊಂದ್ಸಲ ನಮ್ಮ ತಂಟೆಗೆ ಬಂದ್ರೆ ಕೈ ಕಾಲು ಮುರಿದಾಕ್ಬಿಡ್ತೀನಿ ಬೋಳಿ ಮಗನೆ. ಏನೋ ಕೈ ಕಾಲು, ಇನ್ನೊಂದ್ಸಾರಿ ನಮ್ಮ ತಂಟೆಗೆ ಏನಾದರೂ ಬಂದ್ರೆ ನಮ್ಮ ಮಗನೆ ಪ್ರಾಣ ಪ್ರಾಣ ತೆಗ್ದುಬಿಡ್ತೀವಿ. ಬಾರೋ. ಯಾಕೋ ಹಂಗಿದ್ಯಾ? ಏನಿಲ್ಲ ಮಗ, ಆ ನಮ್ಮ ಮ್ಯಾನೇಜರು ಲೀಡ್ಸು ಲೀಡ್ಸು ಅಂತ ತಲೆ ತಿಂತವನ್ ಮಗ, ನನಗಂತೂ ಸಾಕಾಗೋಗ್ಬಿಟ್ಟಿದೆ. ಅವನದಿರೋದೆ ಬಿಡಲ್ಲಿ, ಯಾಕೋ ತಲೆ ಕೆಡ್ಸ್ಕೊಳ್ತೀಯಾ? ಇವತ್ತು ಬೆಳಗ್ಗೆ ಅವನು ಸರಿಯಾಗಿ ಬಿಟ್ವಲ್ಲ, ಹಂಗೆ ಈ ನನ್ನ ಮಗನಿಗೂ ಬಿಟ್ರಾಯ್ತು ಬಿಡಲ್ಲಿ. ಯಾರ ನನ್ನ ಮಗನ, ಇನ್ಮೇಲೆ ಅವ್ನು ನಮ್ಮ ತಂಟೆಗೂ ಬರಲ್ಲ, ಈ ಏರಿಯಾದಲ್ಲಿ ಓಡಾಡೋಕ್ಕೂ ಭಯ ಪಡ್ತಿರ್ತಾನ ಮಗ. ಭಯ ಯಾರಿಗೋ ಭಯ? ಏನೋ ನಮ್ಮ ಕೈ ರುಚಿ ಅಷ್ಟೊಂದು ಚೆನ್ನಾಗಿದೆಯೇನೋ, ಮತ್ತೆ ಬಂದಿದ್ಯಾ? ಹೂನ್ರ, ನಂದು ಸ್ವಲ್ಪ ಕೈ ರುಚಿ ತೋರ್ಸೋಗೋಣ ಅಂತ ಬಂದೆ. ನೋಡ್ಗುರು, ಇದನ್ನ ಇಲ್ಲಿಗೆ ಬಿಟ್ಬಿಡು, ಮುಂದಕ್ಕೆ ತಗೊಂಡೋಗ್ಬೇಡ. ನಾನು ಅದನ್ನೇ ಹೇಳಿದ್ದು, ಇಲ್ಲಿವರೆಗೂ ತಂದವ್ರು ಯಾರು? ಒಬ್ಬನೇ ಸಿಕ್ಕಿದ್ದೀನಿ ಅಂತ ಬೇಜಾನ್ ನಿಗ್ರಾಡ್ತಿದ್ರಿ ಅಲ್ವಾ? ಇವಾಗ ಅದೆಷ್ಟು ನಿಗ್ರಾಡ್ತೀರ ನಿಗ್ರಾಡ್ರು? ಕನ್ವಿನ್ಸ್ ಆಗೋ ಮಾತೇ ಇಲ್ಲ. ಏಯ್ ಬಂದ್ರ, ಇದೆಲ್ಲ ಬೇಡ ಹೇಳ್ತಾ ಇದೀನಿ. ಏನಾ ಏನಾ ಬಿಡಲೇ ಬೇಡ, ನನ್ ಕೈ ಮುರಿತಿ ಬೇಡ. ಕೈ ಅಂದ ಕೈ ಕೈ
ಏನಾಯ್ತು ರೀ? ಅಯ್ಯೋ ದೇವ್ರೆ, ಇಷ್ಟೊಂದು ಗಾಯ ಆಗಿದೆ. ಏನಾಗಿಲ್ಲ ಬಿಡ, ಒಂದು ಸಣ್ಣ ಆಕ್ಸಿಡೆಂಟ್. ಕುಡಿರಿ. ರೀ, ಇದು ಆಕ್ಸಿಡೆಂಟ್ ಅಲ್ಲ, ಇದಕ್ಕೆಲ್ಲ ಕಾರಣ ನಿಮ್ ಕೋಪನೇ ಅಲ್ವಾ? ನಿಜ ತಾನೆ ಜಾನು, ಮೊದ್ಲೇ ಕೋಪದಲ್ಲಿದ್ದೀನಿ, ಇನ್ನೂ ಕೋಪ ತರಿಸ್ಬೇಡ. ಇನ್ನು ಎಷ್ಟು ದಿನ ಅಂತ ಕೋಪ ಮಾಡ್ಕೋತೀರಿ? ನಿಮ್ಗೆ ಯಾಕೆ ಅರ್ಥ ಆಗ್ತಿಲ್ಲ, ಈ ಕೋಪನೇ ನಿಮ್ಮ ಮನಃಶಾಂತಿನ ಹಾಳು ಮಾಡ್ತಿದೆ, ಇಂಥ ಸ್ಥಿತಿಗೆ ತಂದಿಡ್ತಿದೆ. ನಾನೇನ್ ಸಾಯಲ್ಲ ಬಿಡು. ಹಂಗನ್ಬೇಡ್ರಿ, ನಿಮ್ಗೊಂದು ವಿಷಯನ ಹೇಳ್ಬೇಕು. ಅದನ್ನ ಹೇಳ್ದಾಗ ನಿಮ್ಗಾಗೋ ಸಂತೋಷನ ನೋಡ್ಬೇಕು ಅಂತ ತುಂಬಾ ಆಸೆ ಇತ್ತು ರೀ. ಈಗ ಆ ಖುಷಿನೂ ಇಲ್ದಂಗಾಯ್ತು ನನ್ ಕರ್ಮಕ್ಕೆ. ನೋಡು, ಏನ್ ಹೇಳ್ಬೇಕು ಅನ್ಕೊಂಡಿದ್ಯೋ ಅದನ್ನ ನೇರವಾಗಿ ಹೇಳು, ಇಲ್ಲ ಸುಮ್ನೆ ಹೋಗ್ಬಿಡು. ಯಾಕೆ ಇಷ್ಟೊಂದು ಹಿಂಸೆ ಕೊಡ್ತಾ ಇದೀಯ? ಹೇಳ್ತೀನಿ, ಹೇಳ್ತೀನಿ. ಇಷ್ಟು ವರ್ಷ ಆದ್ಮೇಲೆ ನೀವು ಅಪ್ಪ ಆಗ್ತಿದ್ದೀರ ರೀ, ನಾನು ಅಮ್ಮ ಆಗ್ತಿದ್ದೀನಿ. ನೀವಿನ್ಮೇಲಿಂದಾದ್ರೂ ಕೋಪ ಕಮ್ಮಿ ಮಾಡ್ಕೊಳ್ಳಿ, ನಿಮ್ಮ ದಮ್ಮಯ್ಯ ಅಂತೀನಿ. ನೀವು ಅಪ್ಪ ಆಗ್ತಿದ್ದೀರ ರೀ. ಎಲ್ಲಿ ಸಾರಿ ಕಣೆ, ಇನ್ನೊಂದ್ಸಲ ಇಂಥ ತಪ್ಪ ಆಗೋದಿಲ್ಲ, ಹೇಳ್ಬೇಡ. ಸಾರಿ ಕಣೆ. ಇರು, ಈ ಖುಷಿ ವಿಚಾರನ ಅಪ್ಪ ಅಮ್ಮನ ತಿಳಿಸೋಣ. ಹಲೋ. ಹಲೋ ಹೇಳಿ ಸರ್. ನಾವು ಅಪೋಲೋ ಹಾಸ್ಪಿಟಲ್ ಇಂದ ಕಾಲ್ ಮಾಡ್ತಿದ್ದೀವಿ. ಸಂಜೆ ನೀವು ಅಡ್ಮಿಟ್ ಮಾಡಿದ್ರಲ್ಲ ನಿಮ್ಮ ಫ್ರೆಂಡ್ ಬಾಲು ಅಂತ, ಅವ್ರ ತಲೆಗೆ ಬಲವಾಗಿ ಏಟ್ ಬಿದ್ದಿದ್ರಿಂದ ಬ್ಲಡ್ ಕ್ಲಾಟ್ ಆಗಿ ಈಗಷ್ಟೇ ಹೋಗ್ಬಿಟ್ರು ಸರ್. ಏನಾಯ್ತು ರೀ, ಯಾಕೆ ಗಾಬರಿ ಆಗ್ತಿದ್ದೀರಾ? ಏನಾಯ್ತು ರೀ, ಏನಾಯ್ತು ರೀ, ಏನಾಯ್ತು ರೀ, ಯಾರು ಫೋನ್ ಮಾಡಿದ್ದು, ಏನಾಯ್ತು ರೀ, ಹೇಳ್ರಿ ಹೇಳ್ರಿ, ಏನಾಯ್ತು ಅಂತ, ಏನಾಯ್ತು ರೀ, ಏನಾಯ್ತು, ಯಾರು ಕಾಲ್ ಮಾಡಿದ್ದು, ನನಗ್ ಭಯ ಆಗ್ತಿದೆ, ಹೇಳ್ರಿ. ನಾನೇ ಸಾಯಿಸ್ಬಿಟ್ಟೆ, ನಾನೇ ಸಾಯಿಸ್ಬಿಟ್ಟೆ. ಸಮಾಧಾನ ಮಾಡ್ಕೊಳ್ರಿ, ಸಾಯಿಸ್ಬಿಟ್ಟೆ. ಸಮಾಧಾನ ಮಾಡ್ಕೊಳ್ರಿ. ಬೆಳಿಗ್ಗೆ ಒಂದೇ ಒಂದು ಸೆಕೆಂಡ್ ಕೋಪ ಮಾಡಿ.
ಮಾಡ್ಕೊಳ್ಳಿಲ್ಲ ಅಂತಿದ್ರೆ ಐ ಎಮ್ ರಿಯಲಿ ಸಾರಿ ಸರ್, ಗಾಡಿ ಒಂದು ಚೂರು ಟಚ್ ಆಗಿದೆ. ಗಾಡಿ ನೋಡಿ ಹೆಂಗೆ ಸ್ಕ್ರಾಚ್ ಆಗಿದೆ ನೋಡೋಕೊಳ್ಳೆ. ಎಜುಕೇಟೆಡ್ ಥರ ಇದ್ದೀರಾ? ಫೋನಲ್ಲಿ ಮಾತಾಡ್ಕೊಂಡು ಗಾಡಿ ಓಡಿಸ್ತಾರಾ? ಹೆಲ್ಮೆಟ್ನ ಯೂಸ್ ಮಾಡ್ತಾ ಇಲ್ಲ, ಏನ್ರಿ ಹಿಂಗಾದ್ರೆ? ಐ ಎಮ್ ಎಕ್ಸ್ಟ್ರೀಮ್ಲಿ ಸಾರಿ ಸರ್, ಯಾವುದೋ ಅರ್ಜೆಂಟಲ್ಲಿ ಇದ್ದೆ ಅದಕ್ಕೆ ಈ ಥರ ಆಗೋಯ್ತು. ಏನ್ರಿ ಅರ್ಜೆಂಟ್, ಯಾರಿಗಿಲ್ಲದ ನಿಮಗೆ? ಇಟ್ಸ್ ಓಕೆ, ಹುಷಾರಾಗಿ ಹೋಗಿ. ಏನೇ ಇಷ್ಟೊಂದು ಖುಷಿಯಾಗಿದೆಯಾ? ನೀವಪ್ಪ ಆಗ್ತಿದ್ದೀರಾ?